ಎಲ್ಲಿಯ ಆನೇಕಲ್ ದೊಡ್ಡಯ್ಯ, ಎಲ್ಲಿಯ ರೋಣ? 224 ಕ್ಷೇತ್ರದಲ್ಲಿ ರೋಣಾಗೆ ಯಾಕೆ ಹೋದ್ರಿ ಅಂತ. ಆನೇಕಲ್ ದೊಡ್ಡಯ್ಯ ಹೈಂದ ಮತದಾರರ ಒಬ್ಬ ವಾಯ್ಸ್ ರಾ ಬಿಟ್ಟಿದ್ದೀನಿ ಹಂಗಾರೆ. ಖಂಡಿತ ಖಂಡಿತ ಸತ್ಯ. ಕಳಕಪ್ಪ ಬಂಡಿ ಮತ್ತೆ ಜಿ ಎಸ್ ಪಾಟೀಲ್ ಅವರಿಬ್ರ ನಡುವೆ ಪಾರುಪತ್ಯ ಈಸಿನಾ ಅಂತ. ಲಿಟ್ರಲಿ ಪಳ್ಳೆಗಾರಿಕೆ ಸಂಸ್ಕೃತಿ ಏನಾದ್ರು ಇದೆ ಅಂದ್ರೆ ನೀವು ರೋಣಾಗೆ ಬಂದ್ರೆ ಗೊತ್ತಾಗುತ್ತೆ. ನೀವು ನಂಬ್ತೀರ, 6 ತಿಂಗಳು ನನಗೆ ಮನೆ ಕೊಟ್ಟಾಗ ಬಿಟ್ಟಿಲ್ಲ ಅಲ್ಲಿ ಸ್ಥಳೀಯ ಮಾಜಿ ಶಾಸಕರು. ನಾನು ಯಾವುದಾದ್ರೂ ಒಂದು ಮನೆಗೆ ಹೋಗಿ ಅಡ್ವಾನ್ಸ್ ಕೊಟ್ಟು ಬಂದ್ರೆ ಮನೆ ಕ್ಯಾನ್ಸಲ್ ಮಾಡ್ಸೋರು. ಯಾಕೆ ಅಂದ್ರೆ ನೀವು ಅತಿ ಹೆಚ್ಚು ಮತದಾರ ಇರತಕ್ಕಂತ ಕುರುಬ ಸಮುದಾಯಕ್ಕೆ ಸೇರಿದವರು. ಆ ಬಿಜೆಪಿ ಅವರು ಕಂಡ್ರು ಭಯ, ನಿಮ್ ಕಂಡ್ರೆ ಕಾಂಗ್ರೆಸ್ ಅವ್ರಿಗು ಭಯ. ನೀವ್ ಎರಡಕ್ಕೂ ಕನೆಕ್ಟ್ ಆಗ್ಬಿಟ್ಟಿದ್ರಿ. ಯಾರೋ 4 ಜನ ಒಳ್ಳೆ ಜನ ಇದ್ದೇ ಇರ್ತಾರೆ ಎಲ್ಲ ಕಡೆ. ಗದಗದ ಸೌಭಾಗ್ಯ ಸೌಭಾಗ್ಯ ತೋರಿಸ್ತೀನಿ ನಾನು ಹೆಂಗಿದೆ ಅಂತ ಹೇಳ್ಬಿಟ್ಟು. ಗದಗಾಗಿಲ್ಲ ಗದಗ ಸರ್, ಒಂದೇ ಒಂದು ರಸ್ತೆಯಲ್ಲಿ ಒಂದು ಲೈಟ್ ಇಲ್ಲ ಸರ್. ನಂಬ್ತೀರಾ ನೀವು? ನೀವ್ ಹೇಳ್ತಾ ಇರೋ ನೋಡಿದ್ರೆ ಕಳಕಪ್ಪ ಬಂಡಿ ಜೆ ಎಸ್ ಪಾಟೀಲ್ ಏನು ಕೆಲಸನೇ ಮಾಡಿಲ್ಲ ಗದಗ್ಗೆ ರೋಣಾಗೆ ಅಂತ ಹೇಳಿ. ನಾನು ಹೇಳೋದು ಬೇಡ ಸರ್, ಗ್ರಾಮೀಣ ಜನರನ್ನ ಬಂದು ಅವ್ರ ಸಮಸ್ಯೆಗಳೇನು ಅಂತ ಹೇಳಿ ಕೇಳಿ ಸರ್. ರೋಣ ಜನರ ಈ ಸಮಸ್ಯೆಗೆ ಕಾರಣ ಯಾರು? ಅಲ್ಲಿನ ಜನಪ್ರತಿನಿಧಿಗಳೇ. ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಗೆದ್ದಿದೆ. ಕರ್ನಾಟಕ ಅಷ್ಟೊಂದು ಸಾಧ್ಯ ಅನ್ಕೊಂಡಿದ್ದೀರಾ? ನಾವು ಕೊನೆಯ ಪಕ್ಷ, ಒಂದು 50 ಸೀಟ್ ಆದ್ರೂ ನಾವು ಗೆದ್ದೇ ಗೆಲ್ತೀವಿ ಸರ್. ಏ ಅತಿಯಾದ ಆತ್ಮವಿಶ್ವಾಸ, ಹೆಂಗ್ ಸ್ವಾಮಿ ದೈವದ ಗೆದ್ಬಿಡ್ತೀರಿ ನೀವು? ನಾನು ಉತ್ಪ್ರೇಕ್ಷೆ ಮಾತು ನಿಮ್ಮ ಹತ್ರ ಹೇಳಕ್ಕೆ ಇಷ್ಟಪಡಲ್ಲ. ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ಎಲ್ಲಾ ರೀತಿಲೂ ಪ್ರಬಲ ಇದ್ದೀರಿ. ಜನ ಯಾಕೆ ವೋಟ್ ಹಾಕ್ಬೇಕು ಆಮ್ ಆದ್ಮಿ ಪಾರ್ಟಿಗೆ? ಬಿಜೆಪಿ ತರ ನಿಮ್ಗೆ ಅನೇಕ ಯೋಜನೆಗಳು, ಚಿನ್ನದ ರಸ್ತೆಗಳನ್ನ ತೋರಿಸ್ತರು. ಯಾವ್ದಾದ್ರು ಬಂದಿದೆ ಇಡೀ ದೇಶದಲ್ಲಿ? ಇವತ್ತು ಕಾಂಗ್ರೆಸ್ 200 ಯೂನಿಟ್ ವಿದ್ಯುತ್ ಅನೌನ್ಸ್ ಮಾಡಿದಾರಲ್ಲ, ಯಾರ ಮಾದರಿ ಸರ್ ಅದು? ದೆಹಲಿಯಲ್ಲಿ ನಾವು ಕೊಡ್ತಾ ಇರೋದನ್ನ ಕಾಪಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಶಾಲೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಎಲ್ಲಿಂದ ಅದು ಯೋಜನೆ? ದೆಹಲಿಯಲ್ಲಿ ನಾವು ಮಾಡಿ ತೋರಿಸಿರೋದನ್ನ ಅಂದ್ರೆ ಅಲ್ಲಿ ಕೆಲಸ ಮಾಡಿರೋದಕ್ಕೆ ಕೆಲಸ ಮಾತಾಡ್ತಾ ಇದ್ದೆ. ಡೂಪ್ಲಿಕೇಟ್ ಮಾಡ್ತಾರೆ ಕಾಂಗ್ರೆಸ್ ಅವರ ಹಂಗಾರೆ. ಕಾಪಿ ಮಾಡ್ತಾರೆ. ಸತ್ಯ ಅದು. ಡಿ ಕೆ ಶಿವಕುಮಾರ್ ಪವರ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಅದನ್ನ ಮಾಡಬಹುದಾಗಿತ್ತಲ್ಲ, ಮಾಡ್ಲಿಲ್ಲ. ಈಗ ಯಾಕೆ ಮಾಡ್ತಾ ಇದಾರೆ? ಭಯ ಭಯ ಆಯ್ತಾ ಕಾಂಗ್ರೆಸ್ ಅವ್ರಿಗೆ? ಅಪ್ಪಂಗೆ ಖಂಡಿತ ಇರ್ಬೋದು. ರೋಣಾದ ಜನರಿಗೆ ಇವೆಲ್ಲ ಅರ್ಥ ಆಗಿದ್ಯಾ ದುಡ್ಡೈನೂರ? ಒಂದ್ ಸರಿ ವೋಟ್ ಹಾಕಿದ್ರೆ ಮತ್ತೊಂದ್ ಸರಿ ಅವ್ರಿಗೆ ಹಾಕಲ್ಲ. ಒಂದ್ಸರಿ ಜಿ ಎಸ್ ಪಾಟೀಲ್, ಒಂದ್ಸರಿ ಬಂಡಿ. ಒಂದ್ಸರಿ ಬಂಡಿ, ಒಂದ್ಸರಿ ಜಿ ಎಸ್ ಪಾಟೀಲ್. ಯಾಕದ ಆನೇಕಲ್ ದುಡ್ಡೆ ಅಂತ ನೀವ್ ಅನ್ಕೊಂಡಿದ್ದೀರಿ? ಆಪ್ಷನ್ ಇರ್ಲಿಲ್ಲ. ತಮ್ಮ ಕುರುಬ ಸಮುದಾಯದ ಮತಗಳು ಜೊತೆ ಐಂದ ಮತಗಳನ್ನ ಹಾಕೊಂಡು ನಾನು ಗೆದ್ದು ಬಿಡ್ತೀನಿ ಅನ್ನೋ ಜೋಶಲ್ಲಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಹೌದಾ? ಯಾಕೆ ನನ್ನ ಮತ ಕುರುಬ ಸಮುದಾಯ ಮತ್ತೆ ಐಂದ ನನ್ನ ಕೈಡಿ ಬರ್ದು ಉನ್ನತ ವರ್ಗದವ್ರು ನಾವೇನ್ ಜೀತಾಳ್ಗಳ? ನಮ್ಗೇನ್ ಶಕ್ತಿ ಇಲ್ವಾ? ವಿಧಾನಸೌಧದಲ್ಲಿ ಮಾತಾಡುವಂತ ಕೆಪಾಸಿಟಿ ಇಲ್ವಾ? ನಮ್ಗೆ ದಮ್ಮಿಲ್ವಾ? ನಮ್ಗೆ ರೋಣಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದರೆ ತವೇನ್ ಮಾಡ್ತೀರಿ? ಬಹಳ ದೊಡ್ಡದ ಏನ್ ಮಾಡ್ತೀವಿ ಅಂತ ಏನು ರೆವಲ್ಯೂಷನರಿ ಮಾಡ್ಬಿಡಕ್ಕಾಗಲ್ಲ. ಒಂದ್ 20 ಹಳ್ಳಿ ಹೆಸರಳ್ಳಿ, ಆ ಹಳ್ಳಿಗಳ ಸಮಸ್ಯೆಗಳು. ಪದವಿ ಕಾಲೇಜ್ ಇಲ್ಲ. ನೀವು ಲಿಟ್ರಲಿ ಕೆಳಕ ಬನ್ನಿ. ನನ್ನ ಕತೆ ಹೇಳ್ತಾ ಇಲ್ಲ, ಬಿಟ್ಬಿಡಿ. ರೋಣಾದಲ್ಲಿ ಡಿಗ್ರಿ ಕಾಲೇಜ್ ಇಲ್ಲ. ರೋಣಾದಲ್ಲಿ ಕಾಲೇಜ್ ಇಲ್ಲ. ನಾಳೆ ಎಲೆಕ್ಷನ್ ಇಲ್ಲ, ಸರ್ಕಾರಿ ಡಿಗ್ರಿ ಕಾಲೇಜ್ ಇಲ್ಲ. ಇಷ್ಟು ವರ್ಷ ಗೆದ್ದವ್ರು ಏನ್ ಮಾಡೋರಲ್ಲಿ? ಅದೇ ನನ್ನ ಪ್ರಶ್ನೆ. ರೋಣಾದಲ್ಲಿ ದೊಡ್ಡ ಡಿಗ್ರಿ ಕಾಲೇಜ್ ಮಾಡ್ಬೇಕು ನೀವು. ಇವತ್ತಿನ ಕಾಂಪಿಟೇಟಿವ್ ಯುಗಕ್ಕೆ ಒಂದ್ ಟೆಕ್ನಿಕಲ್ ಕಾಲೇಜ್ ಮಾಡ್ಬೇಕು ಅನ್ನೋದಿದೆ. ಜನ ಯಾಕೆ ಕೇಳಲಿಲ್ಲ ರೋಣಾದವ್ರು? ಸುಮ್ನೆ ಕೂತವ್ರೆ. ಜನಕ್ಕೆ ಬೈದ ವಾತಾವರಣ. ಏನ್ ಬಾ, ಏನ್ ಕತ್ರಿಸ್ ಹಾಕ್ಬಿಡ್ತಾರೆ ಅವರು? ನೀವು ಯಾರಾದ್ರೂ ಒಬ್ಬ ದೊಡ್ಡಯ್ಯನ ಹತ್ರ ಬಂದು ಫೋಟೋ ಹೊಡ್ಸ್ಕೊಂಡ್ರೆ ಬೆಳಗ್ಗೆ ಅವ್ನ ಮನೆಗೆ ಫೋನ್ ಹೋಗುತ್ತೆ, ಅವ್ನ ತಾಯಿಗೆ ಹೋಗುತ್ತೆ, ಅವ್ನ ತಂಗಿಗೆ ಹೋಗುತ್ತೆ, ಅವ್ನ ಅಣ್ಣನ ಫೋನ್ ಹೋಗುತ್ತೆ. ಪಾಪ ರೋಣಾ ಜನನೇ ಕೇಳಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತವ್ರೆ ಕಳಕಪ್ಪ ಬಂಡಿ ಅವರು, ಜಿ ಎಸ್ ಪಾಟೀಲ್ರು, ಆನೇಕಲ್ ದೊಡ್ಡವ್ರು ಕೇಳಿದ್ರು ಅವ್ರು ಇವೆಲ್ಲ ಮಾಡಿ ಅಂತ. ಅಲ್ಲನ ಇಬ್ರು ರಾಜಕಾರಣಿಗಳು ಕೈವಾಡ ಇದೆ. ಮುಂದಿನ ದಿನಗಳಲ್ಲಿ ಅದನ್ನ ಬಹಿರಂಗ ಪಡಿಸ್ತೀನಿ. ಅದ್ ಏನಾಗಿದೆ ಅಂತ ಹೇಳ್ಬಿಟ್ಟು ಜನ ಇವಕ್ಕೆಲ್ಲ ಬೆಲ ಕೊಟ್ರೆ, ನೀವ್ ಹೇಳ್ತಿರ್ದಲ್ಲ ಸತ್ಯ ಆದ್ರೆ ಸಮಸ್ಯೆ ಇರಬಹುದು, ಸಮಸ್ಯೆನ ಅಡ್ಜಸ್ಟ್ ಮಾಡ್ಕೊಂಡು ರೋಣದವರು. ರೂಲಿಂಗ್ ಪಾರ್ಟಿ ಇದ್ದೂನು ಕೆಲಸ ಮಾಡಿಲ್ಲ ಅಂದ್ರೆ ಇವರು ಸಮರ್ಥ ಅಸಮರ್ಥ ಅಂತ ಹೇಳ್ಬಿಟ್ಟು ಜನ ತೀರ್ಮಾನ ಮಾಡ್ತಾರೆ. ಕೆಲಸ ಮಾಡಿಲ್ಲ ಅಂದ್ರೆ ಪೂಜೆ ಮಾಡ್ಕೊಂಡವ್ರ ಗೆಲ್ಸ್ಕೊ ಬರ್ತಾರೆ. ಆ ಜನರ ಕಷ್ಟ ಕೇಳುವಂತ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಅಲ್ಲ ಸರ್, ಸಿದ್ದರಾಮಯ್ಯನವರು ಕುರುಬ ಕಮ್ಯುನಿಟಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವ್ರು ಕಾಂಗ್ರೆಸ್ ಕೊಟ್ಟಾಕಲ್ವಾ? ಕುರುಬ್ರಲ್ಲ ನಿಮ್ಗೆ ಆಗ್ತಾರ ಒಟ್ಟು? ಸಿದ್ದರಾಮಯ್ಯನವ್ರು ಒಬ್ಬರು ಮುಖ್ಯ ಎಂಎಲ್ಎ ಆಗ್ಬಿಟ್ರೆ ಸಾಕ, ಇನ್ನುಳಿದವ್ರು ಯಾರು ಆಗ್ಬಾರ್ದಾ? ಎಷ್ಟು ವೋಟ್ ಬರುತ್ತೆ ನಿಮಗೆ? 100% ಗೆಲ್ತೀವಿ ಸರ್. ನೀವು ಇದೇ ಇಟ್ಕೊಂಡಿದ್ದೀರಾ? ಇದೇ ಸ್ಟುಡಿಯೋದಲ್ಲಿ ನೀವು ಕರೆದು ನಾನು ಮಾತಾಡ್ತೀರಾ ಸರ್? 100% ನಾನು ಇಲ್ಲಿ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ತೀನಿ. ನನಗೆ ಆ ಭರವಸೆ ಇದೆ. ಕೇಜ್ರಿವಾಲ್ ಬರ್ತಾರ ಪ್ರಚಾರಕ್ಕೆ? ಖಂಡಿತ ಒಂದ್ಸರಿ ಅಂತೂ ನಾನು ರೋಣ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾರೆ. ಏನ್ ಪ್ರಯೋಜನ ಸರ್, ನನ್ನನ್ನು ನಾನೇ ಆತ್ಮ ವಂಚನೆ ಮಾಡ್ಕೊಂಡಾಗ ಆಗ್ತದೆ? ಯಾವ ಧೈರ್ಯ ಇದ್ಮೇಲೆ ನೀವು ಗೆಲ್ತೀರಿ ಅಂತ ಹೇಳಿ ಸರ್? ನನ್ನ ಮೇಲೆ ನನಗೆ ವಿಶ್ವಾಸ ಇದೆ, ಅತಿಯಾದ ಆತ್ಮವಿಶ್ವಾಸನ. ಇವತ್ತು ಆಮ್ ಆದ್ಮಿ ಪಾರ್ಟಿ ಹರಿತಾ ಇರತಕ್ಕಂತ ನೀರು, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಒಂದು ಬೊಗಸೆ ನೀರು ಎತ್ಕೊಂಡು ಕುಡಿಬೋದು. ಅಷ್ಟು ಶುದ್ಧವಾಗಿರ್ತಕ್ಕಂಥ ಇಡೀ ದೇಶದಲ್ಲಿ ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ರೆ ಇವತ್ತು ಆಮ್ ಆದ್ಮಿ ಅಂತ ಭಾಳ ಘಂಟಾಘೋಷವಾಗಿ ಹೇಳ್ಬೋದು. ಪಂಜಾಬ್ ಅಲ್ಲಿ ಆಪ್ಕೆ ಬಾರಿ ದಿಗ್ವಿಜಯ, ಗುಜರಾತ್ ಅಲ್ಲೂ ಕೂಡ 36 ಕಡೆ ರನ್ನರ್ ಅಪ್, ಒಂದ್ 5 ಕಡೆ ಗೆದ್ರು. ಈಗ ಕರ್ನಾಟಕದ ಸರದಿ, ಕರ್ನಾಟಕದಲ್ಲೂ ಕೂಡ ಒಂದಷ್ಟು ನಿರೀಕ್ಷೆಯ ಲೆಕ್ಕಾಚಾರ. ಇಲ್ಲೇನೋ ಬೇರೆನೋ ಮ್ಯಾಜಿಕ್ ಮಾಡ್ಬಿಡ್ತಾರೆ ಅನ್ನೋದಿಲ್ಲ. ಕ್ಯಾಂಡಿಡೇಟ್ ಕೆಪಾಸಿಟಿ ಇದ್ರೆ ಪಾರ್ಟಿ ಚಿಹ್ನೆ ಮೇಲೆ ಚುನಾವಣೆಗಳು ಆಗ್ತವೆ. ಯಾರೋ ಬಂದು ಅಲೆಯಲ್ಲಿ ನಾವು ಗೆದ್ದು ಬಿಡ್ತೀವಿ, ವಿಧಾನಸೌಧ ಮೆಟ್ಲತ್ತೀವಿ ಅಂದ್ರೆ ಅವ್ರ ಭ್ರಮೆ, ಅದೇನು ಮಾಡೋಕ್ಕಾಗಲ್ಲ. ಕರ್ನಾಟಕದಲ್ಲೂ ಕೂಡ ಆಪ್ ಒಂದಷ್ಟು ಲೆಕ್ಕಾಚಾರ ಇಟ್ಕೊಂಡು ಕೂತಿದೆ. ಈಗ ನನ್ನ ಜೊತೆ ಮಾತಾಡ್ಲಿಕ್ಕೆ ಗದಗ ಜಿಲ್ಲೆಯ ರೋಣಾ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಬಹುತೇಕ ಸಂಭಾವ್ಯ ಅಭ್ಯರ್ಥಿ, ಬಹುತೇಕ ಅವರ ಫಿಕ್ಸ್ ಆನೇಕಲ್ ದೊಡ್ಡಯ್ಯನ ಜೊತೆ ಇದ್ದಾರೆ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನಮಸ್ತೆ ಸರ್, ನಮಸ್ತೆ.